ನಮಸ್ಕಾರ ನಾನು ಜಗದೀಶ್ ಮುಖಿ ವಿಷಯ ಏನಂದ್ರೆ ಹೈಸ್ಕೂಲ್ ಬೇಕು ಇದು ನಾವೇನು ಚಿತ್ರೀಕರಣ ಮಾಡ್ತೀವಲ್ಲ ಅಗಡಿಗ್ರಾಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಅಗಡಿಗ್ರಾಮದ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ದು ಒಂದು ಸಮಸ್ಯೆ ಇದೆ ಏನಂದ್ರೆ ಅವರು ಹೈಸ್ಕೂಲ್ಗೆ ಹೋಗಬೇಕಂದ್ರೆ ಬೇರೆ ಕಡೆ ಹೋಗಬೇಕು 6-7 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಬಸ್ಗಳಿಲ್ಲ ಅವು ಅಲ್ಲಿಂದ ಅಲ್ಲಿಗೆ ಬಸ್ಗಳೇ ಇಲ್ಲ ಹೀಗಾಗಿ ನಾನು ನೋಡ್ತಾ ಇರ್ತೀನಿ ಹೆಚ್ಚು ಶೂಟಿಂಗ್ ಎಲ್ಲ ಹೋಗುವಾಗ ಬರುವಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗ್ತಿರ್ತಾರೆ ಬರ್ತಿರ್ತಾರೆ ಈ ಒಂದು ಸಮಸ್ಯೆ ಹೀಗಾಗಿ ಇಲ್ಲಿ ಹೈಸ್ಕೂಲ್ ಬೇಕಂತ ಹೇಳಿ ಏನು ಮಾಡಿದ್ರು ಅಗಡಿ ಗ್ರಾಮಸ್ಥರಾಗಿರ್ಬೋದು ವಿದ್ಯಾರ್ಥಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಇವತ್ತು ಅಂದ್ರೆ 26 ಡಿಸೆಂಬರ್ 2022 ರಂದು ಒಂದು ಪ್ರತಿಭಟನೆ ಪಂಚಾಯಿತಿ ಮುಂದೆ ಒಂದು ಪ್ರತಿಭಟನೆ ಮಾಡಿದ್ರು ಮತ್ತೆ ಈ ವಿಷಯವಾಗಿ ಹೈಸ್ಕೂಲ್ ವಿಷಯವಾಗಿ ಕಳೆದ ಸಾರಿ ಶಿಕ್ಷಣ ಸಚಿವರಾಗಿದ್ದಂತ ನಮ್ಮ ಇವರು ಸುರೇಶ್ ಕುಮಾರ್ ಅವರು ಅಗಡಿ ಗ್ರಾಮಕ್ಕೆ ಭೇಟಿ ನೀಡಿದ್ರು ಅಲ್ಲಿ ಗ್ರಾಮಸ್ಥರ ಮನವಿಗೆ ಸ್ಪಂದನೆ ನೀಡಿದ್ರು ಅವರು ಅಂದ್ರೆ ನಾವು ಇಲ್ಲಿ ಇದೆಲ್ಲವನ್ನು ಅವಲೋಕನ ಮಾಡಿ ಹೈಸ್ಕೂಲ್ ಕೊಡೋದಾಗಿ ಭರವಸೆ ನೀಡಿದ್ರು ಅದಾದ್ಮೇಲೆ ಈಗ ಮತ್ತೆ ಅವರು ಇದು ಅದೇ ಮಾರ್ಚ್ ಅಲ್ಲಿ ಬಂದಿದ್ರು ಅವರು 2021 ಮಾರ್ಚ್ ಅಲ್ಲಿ ಜುಲೈಯಲ್ಲಿ ಮತ್ತೆ ಶಿಕ್ಷಣ ಸಚಿವರಾಗಿ ಬೇರೆಯವರು ನಾಗೇಶ್ ಅವರು ಬಂದ್ರು ಹೀಗಾಗಿ ನಮ್ಮ ಒಂದು ವಿನಂತಿ ಏನಂದ್ರೆ ಆದಷ್ಟು ಬೇಗ ಈ ಒಂದು ಗ್ರಾಮದಲ್ಲಿ ಹೈಸ್ಕೂಲ್ ಅನ್ನು ನಿರ್ಮಾಣ ಮಾಡಬೇಕು ಮತ್ತು ಅಲ್ಲದೆ ಹೈಸ್ಕೂಲ್ಗೆ ಜಾಗ ಸಹಿತ ಅಲ್ಲಿ ದಾನಿಗಳು ಕೊಟ್ಟಿದ್ದಾರೆ ಹೀಗಾಗಿ ದಯವಿಟ್ಟು ಸರ್ಕಾರದವರು ಈ ವಿಷಯವನ್ನು ಅದಕ್ಕೆ ಸಂಬಂಧಪಟ್ಟದವರು ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಶಿಕ್ಷಣ ಸಚಿವರಾಗಿರ್ಬೋದು ಓವರ್ ಆಲ್ ಆಗಿ ಇದಕ್ಕೆ ಸಂಬಂಧಪಟ್ಟವರು ಅದನ್ನ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಹೈಸ್ಕೂಲ್ ಅನ್ನು ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಗ್ರಾಮಸ್ಥರ ಪರವಾಗಿ ನನ್ನ ಒಂದು ಬೇಡಿಕೆ ಏನಾಗಿದೆ ಅಂದ್ರೆ ಅಗಡಿ ಅಂದ್ರೆ ನಾವು ಈಗ ಅಗಡಿ ಗ್ರಾಮದಲ್ಲಿ ಬೆರೆತು ಹೋಗ್ಬಿಟ್ಟಿದ್ದೀವಿ ಯಾಕಂದ್ರೆ ಚಿತ್ರೀಕರಣ ಮಾಡುವಾಗ ಪ್ರತಿಯೊಬ್ಬರು ನಮಗೆ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಇಲ್ಲಿವರೆಗೂ ನಮ್ಮ ಉಡಾಳ ಮೆಂಬರ್ ಸ್ಟಾರ್ಟ್ ಆಗಿ 2 ವರ್ಷ ಹತ್ರ ಆಯ್ತು ಇಲ್ಲಿವರೆಗೂ ಒಂದು ಕೂಡ ಅಹಿತಕರ ಘಟನೆಗಳಾಗಿಲ್ಲ ನಾವೇ ಅವ್ರ ಊರವರಾಗಿದ್ದೀವಿ ಮತ್ತೆ ಸುರೇಶ್ ಕುಮಾರ್ ಅವರು ಭಾಷಣದಲ್ಲಿ ಹೇಳಿದ್ದಾರೆ ಆ ಊರಿನ ಒಂದು ಜನರ ಮನಸ್ಸು ಹೇಗೆ ಊರು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ನಾನು ಹೇಳ್ತಾ ಇರೋದು ಬಹಳ ಹೃದಯವಂತರ ಗ್ರಾಮಕ್ಕೆ ನಾನು ಬಂದಿದ್ದೀನಿ ಇಲ್ಲಿ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಇವತ್ತು ಕಾರ್ಯಕ್ರಮ ನಡೆದಿದೆ ನಾನು ಬಂದ ತಕ್ಷಣ ಬಹಳ ಖುಷಿಯಾಗಿತ್ತು ಈ ಶಾಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ನೋಡಿ ಯಾಕಂದ್ರೆ ಅಗಡಿ ಗ್ರಾಮದಲ್ಲಿ ಯಾವುದೇ ವಿಷಯಗಳಾಗಿರ್ಬೋದು ಹಬ್ಬ ಹರಿದಿನ ಆಗಿರ್ಬೋದು ಯಾವುದೇ ಇರಲಿ ಪ್ರತಿಯೊಂದರಲ್ಲೂ ನಮಗೂ ಪಾಲ್ಗೊಳ್ಳೋಕೆ ಅವಕಾಶ ಕೊಡ್ತಾರೆ ಯಾವುದೇ ಇದ್ರೂ ನಮ್ಮನ್ನು ಕರೀತಾರೆ ಹೀಗಾಗಿ ಅಗಡಿ ಅನ್ನೋದು ನನಗೂ ಕೂಡ ನಾನು ಆ ಗ್ರಾಮದವನೇ ಅನ್ನೋ ಥರ ಆಗಿಬಿಟ್ಟಿದೆ ಎಷ್ಟೋ ಜನ ಕೇಳ್ತಾರೆ ನಿಮ್ದು ಅಗಡಿನ ಅಂತ ನಾನು ಹೌದು ಅಂತ ಹೇಳ್ತೇನೆ ಹೀಗಿರುವಾಗ ಅಲ್ಲಿಯ ಸಮಸ್ಯೆಗಳಿರಲಿ ಏನೇ ಇರಲಿ ಅದರ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತದೆ ಅದು ನಮ್ಮ ಕರ್ತವ್ಯ ಹೀಗಾಗಿ ದಯವಿಟ್ಟು ಈ ವಿಷಯವನ್ನು ಸಂಬಂಧಪಟ್ಟವರು ಗಂಭೀರವಾಗಿ ಪರಿಗಣಿಸಿ ಅಗಡಿ ಗ್ರಾಮಕ್ಕೆ ಹೈಸ್ಕೂಲ್ ಅನ್ನು ಹಾಕಿಕೊಟ್ರೆ ಬಹಳ ಒಳ್ಳೆಯದಾಗುತ್ತೆ ನಮಸ್ಕಾರ ಥ್ಯಾಂಕ್ ಯು ವಿನಂತಿಸಿಕೊಳ್ಳುವುದೇನೆಂದ್ರೆ ಈ ಹಿಂದೆ ಅಗಡಿ ಗ್ರಾಮಕ್ಕೆ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಸಾಹೇಬರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ ಗ್ರಾಮಕ್ಕೆ ಹೈಸ್ಕೂಲ್ ಶಾಲೆ ಅವಶ್ಯಕತೆ ಇದೆಯೋ ಇಲ್ಲ ಅಂಥೇಳಿ ಅಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲು ಹೇಳಿದ್ದರು ಅದೇ ರೀತಿ ನಮ್ಮ ಗ್ರಾಮೀಣ ಭಾಗದ ಬಿ ಒ ಹಾಗೂ DDP ಹಾಗೂ ನಮ್ಮ ಧಾರವಾಡ ಜಿಲ್ಲಾ ಶಿಕ್ಷಣ ಕಮಿಷನರ್ ಆದಂಥವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದರು ಸಲ್ಲಿಸಿದ ಮೇಲೆ ಸರ್ಕಾರದಿಂದ ಒಂದು ರಾಜ್ಯ ಯೋಜನಾ ನಿರ್ದೇಶಕರು ಸರ್ವ ಶಿಕ್ಷಣ ನಿರ್ದೇಶನಾಲಯ ಆಯುಕ್ತರು ಕಚೇರಿ ಬೆಂಗಳೂರು ಇವರಿಂದ
ಅಗಡಿ ಗ್ರಾಮಕ್ಕೆ ಮಕ್ಕಳ ಶಿಕ್ಷಣ ಹಿತದೃಷ್ಟಿಯಿಂದ 2020-21 ಸಾಲಿಗೆ 9ನೇ ತರಗತಿ ಶಾಲೆಯನ್ನು ತೆರೆಯಬೇಕಂತ ಹೇಳಿ ಮಾಡಿದರು ಹಾಗೂ 21-22ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕಾಗಿ 10ನೇ ತರಗತಿ ಕ್ರಮಗೊಂಡು ಅಪರ ಆಯುಕ್ತ ಧಾರವಾಡವರಿಗೆ ಮಾಹಿತಿ ನೀಡಿ ಅಗತ್ಯವಿದ್ದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಕೋರಿದರು ಆದರೆ ಇದೇನಾಗುತ್ತೆ ಅಂದ್ರೆ ಬರೀ ಸರ್ಕಾರದಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತೀರಿ ಇದು 2 ವರ್ಷ ಕಳೆದರು ಇಲ್ಲಿವರೆಗೂ ಇದರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಹಾಗೂ ಶಾಲೆಗೆ 9th ಕ್ಲಾಸ್ ಹಾಗೂ 10th ಕ್ಲಾಸ್ ಈವರೆಗೂ ಚಲೋ ಮಾಡಿಲ್ಲ ಅದಕ್ಕಾಗಿ ಇದರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಳದ ಹೋದರೆ ಈ ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸದ ಪರಿಸ್ಥಿತಿ ಬಹಳ ಇದು ಆಕತಿ ಹೀಗಾಗಿ ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲ ಹಾಗೂ ಮಕ್ಕಳಿಗೆ ಕಲಿಕೆಗಾಗಿ ಶಿಕ್ಷಣ ಸಿಗುವಂತೆ ಸರ್ಕಾರ ಇದರ ಬಗ್ಗೆ ಕ್ರಮ ವಹಿಸಬೇಕು ವಹಿಸ್ತಾ ಹೋದರೆ ಈ ಮಕ್ಕಳೆಲ್ಲರೂ ಬೆಂಗಳೂರುವರೆಗೂ ಇನ್ನ ಸ್ಟ್ರೈಕ್ ಮಾಡಬೇಕಾಗತಿ ಬೆಂಗಳೂರುವರೆಗೆ ಸ್ಟ್ರೈಕ್ ಮಾಡಬೇಕಾಗತಿ 29ನೇ ತಾರೀಕು ಅಧಿವೇಶನ ಮುಗಿದಿರೋಳಗಾಗಿ ಈ ನಮ್ಮ ಗ್ರಾಮಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಮುಂಜೂರತೆ ಮಾಡಿ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಪಿ ಸಿ ನಾಗೇಶ್ ಅವರಿಗೆ ನಾವು ವಿನಂತಿ ಮಾಡಿಕೊಳ್ತೇವೆ ಇದನ್ನು ನೀವು ಮಾಡದೇ ಹೋದರೆ ಮುಂದೆ ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸ ಹಾಳು ಮಾಡಿದ್ದಕ್ಕೆ ನೀವೇ ನೇರ ಹೊಣೆ ಹಾಕಿರಿ ಅಂತೇಳಿ ತಮಗೆ ಈ ಮೂಲಕ ತಿಳಿಸ್ತೇವೆ